ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋಲಿ ಏನು ಸ್ಪೆಷಲ್ಗೂ ಅಂದರೆ ಎಷ್ಟೊಂದು ದಿನ ಆದಮೇಲೆ ನಾನು ಮತ್ತೆ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಾಗ್ತಿತ್ತು ಗೊತ್ತಾ ಇಷ್ಟು ದಿನ ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಹೋದೆ ಒಂದು ಸ್ವಲ್ಪ ದಿನ ಜಿಮ್ಮಿಗೆ ಹೋಗೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಜಿಮ್ಮಿಗೆ ಹೋದ್ರೂ ನಾನು ಮೇಯ್ನಾಗಿ ಏನು ಎಕ್ಸಸೈಸಸ್ಸೇ ಮಾಡೋದು ಬೆಲ್ಲಿ ವರ್ಕೌಟ್ಸ್ ಆಗಿರ್ಬೋದು ಅಂಡ್ ಲೋವರ್ ಬಾಡಿ ಅಪ್ಪರ್ ಬಾಡಿ ಈ ಥರ ವರ್ಕೌಟ್ಸೇ ವಿತ್ ಟ್ರೈನರು ಸೊ ಅವ್ರು ನಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಆ್ಯಂಡ್ ಒಂದು ಮನೆಯಲ್ಲಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೇನೆ ಎಷ್ಟೊಂದು ಅಂದರೆ ಎಷ್ಟೊತ್ತು ಮಾಡ್ದಂಗೆ ಅನಿಸ್ತಿರುತ್ತೆ ಸೊ ಹಾಗಾಗಿನೇ ನಾನು ನಮ್ಮದು ಟೌನ್ಶಿಪ್ಪಲ್ಲಿ ಜಿಮ್ದು ಫೆಸಿಲಿಟಿ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಹೋಗಬೇಕು ಅಂತ ಆ ರೀಸನ್ನಿಂದ ಇದ್ದೆ ಆ್ಯಂಡ್ ಏನಾಗಿತ್ತು ಅಂದರೆ ಇನ್ ಇನ್ ಬಿಟ್ವೀನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ಏನು ಪಿರಿಯಡ್ಸ್ ಆಯಿತು ಅಂತೇಳಿ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಆದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಹಂಗೆ 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 ಪೋಸ್ಟ್ಪನ್ ಆಗ್ತಾ ಸೊ ಇಲ್ಲ ಸಮಟೈಮ್ಸ್ ಇಲ್ಲ ಊರಿಗೆ ಹೋಗೋದು ಆ ಥರ ಆಗಿ ಅದು ಗ್ಯಾಪೇ ಬಂದುಬಿಡ್ತು ಓಕೆ ನಾಳೆ ಹೋಗೋಣ ಇಲ್ಲ ನೆಕ್ಸ್ಟ್ ವೀಕಿಂದ ಹೋಗೋಣ ಮತ್ತೆನೋ ಒಂದು ಸರಿ ಎಲ್ಲ ಕಂಪ್ಲೀಟ್ ಮಾ ಮುಗಿಸ್ಕೊಂಡು ಹೋಗೋಣ ಆ ಥರ ಏನೋ ಒಂದು ಆಗ್ಬಿಡ್ತಾ ಇತ್ತು ಸೊ ಹಂಗಾಗಿ ಇಷ್ಟು ದಿನ ನಾನು ಲಿಟ್ರಲ್ ಹೇಳ್ಬೇಕು ಅಂದರೆ ಏನು ಎಕ್ಸಸೈಸಸ್ ವಾಕಿಂಗ್ ಏನೂ ಇರಲಿಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಅದು ಬೇರೆ ಲಡ್ಡು ಎಷ್ಟು ಕಾಡಿಸ್ತಾನೆ ಆ್ಯಂಡ್ ತುಂಬಾ ಇದ್ದಾನೆ ಸೊ ಅವನ್ನ ಹಿಡ್ಕೊಳ್ಳೋದ್ರಲ್ಲೇ ತುಂಬಾ ನನಗೆ ಟೈಮೇ ಆಗೋದಿಲ್ಲ ಸೊ ಹಂಗಾಗಿ ಆ ಒಂದು ರೀಸನಿಂದ ನಾನು ರೀಸನ್ ಕೊಟ್ಕೊಂಡು ಹೋಗೋದಕ್ಕೆ ಆಗೇ ಇರಲಿಲ್ಲ ಇವಾಗ ಆಲ್ಮೋಸ್ಟ್ ನಂದು ಏನು ಪ್ರೀ ಪ್ರೆಗ್ನೆನ್ಸಿ ವೇಟ್ಗೆ ಬರ್ತಾ ಇದ್ದೀನಿ ಅಂದರೆ ನಂದು ಟಾರ್ಗೆಟ್ ಫಿಫ್ಟಿ ಸೆವೆನ್ ಕೆ ಜೀಸ್ ಇಟ್ಕೊಂಡಿದ್ದೆ ಇನ್ನೋ ಒಂದು ಒನ್ 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 ಕೆ ಜೀಸ್ ಅಥವಾ ಒನ್ ಆ್ಯಂಡ್ ಹಾಫ್ ಕೆ ಜೀಸ್ ಕಡಿಮೆ ಮಾಡಿಕೊಂಡ್ರೆ ನನ್ನ ಟಾರ್ಗೆಟ್ನ ರೀಚ್ ಆಗಿಬಿಡ್ತೀನಿ ಸೊ ವೆಯ್ಟ್ ಲಾಸ್ ಏನೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಅನಿಸುತ್ತೆ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡಾಗ ಅಂತ ಅದು ಹೆಲ್ದಿ ವೇಯಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೊಂಡಾಗ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ ಆ್ಯಂಡ್ ಹೇರ್ ಏರ್ ಫಾಲ್ ಆಗೋದು ಟಯರ್ಡ್ ಆಗೋದು ಆ ಥರ ಏನೂ ಆಗೋದಿಲ್ಲ ನಿಮ್ಗೆ ಆ ಥರ ಅನಿಸ್ತಾ ಇದೆ ಅಂದರೆ ನಿಮ್ಮ ಬಾಡಿಗೆ ಸಿಗೋ ಅಂಥ ನ್ಯೂಟ್ರಿಷನ್ ಕಡಿಮೆ ಇರುತ್ತೆ ಸೊ ನೀವು ತಗೊಳ್ಳೋ ಅಂಥ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳ್ತಾ ಇರ್ತೀನಲ್ಲ ಹೇರ್ ಫಾಲ್ ಆಗ್ತಾಯಿದ್ರೆ ನೀವು ಬಯೋಟಿನ್ ಡ್ರಿಂಕ್ನ ನಾನು ಸ್ಮೂತಿ ಥರ ಮಾಡ್ಕೊಂಡು ತೊಗೊಳ್ತಾ ಇದ್ದಲ್ಲ ಆ ಥರದನ್ನ ನೀವು ತಗೊಳ್ಳಿ ರೆಗ್ಯುಲರಾಗಿ ಸೊ ನಿಮಗೆ ಸಿಗೋ ಅಂಥ ನ್ಯೂಟ್ರಿಷನ್ ಕರೆಕ್ಟಾಗಿತ್ತು ಅಂದರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಆರಾಮಾಗಿ ಹೆಲ್ದಿ ವೇಯಲ್ಲಿ ನಾವು ವೆಯ್ಟ್ ಲಾಸ್ ಆಗ್ಬೋದು ಸೊ ಈಗ ನಾನು ವೆಯ್ಟ್ ಲಾಸ್ ಏನೋ ಮಾಡ್ಕೊಂಡಿದ್ದೀನಿ ಹೆಲ್ದಿ ವೇಯಲ್ಲಿ ಆ್ಯಂಡ್ ಈಗೂ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ನನ್ನ ಬೇಬಿಗೆ ಅಪ್ ಟು ಟೂ ಇಯರ್ಸ್ವರೆಗೂ ನಾನು ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡಿರೋದು ಸೊ ಅದಕ್ಕೂ ಇದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನು ಅಂತಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಬಟ್ ನಂದು ಬೆಲ್ಲಿ ಫ್ಯಾಟ್ ಏನಿದೆಯಲ್ಲ ಅದು ಕಡಿಮೆ ಮಾಡ್ಕೋಬೇಕು ಇನ್ನು ಸೊ ಪರ್ಫೆಕ್ಟಾಗಿ ಫಿಟ್ ಆಗಿರಬೇಕು ಅಂತಂದರೆ ನಾನು ಎಕ್ಸಸೈಸ್ ಮಾಡಲೇಬೇಕು ಆ್ಯಂಡ್ ನಾನು ತುಂಬ ಸಲ ವೀಡಿಯೋಸಲ್ಲೂ ಮೆನ್ಷನ್ ಮಾಡಿದ್ದೀನಿ ಈ ಥರ ನಮಗೆ ಬಾಡಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ತುಂಬ ವರ್ಷಗಳಿಂದ ಬೊಜ್ಜಿದೆ ಹೊಟ್ಟೆ ಬೊಜ್ಜು ಮತ್ತು ನಮ್ಗೆ ಕೆಲವರಿಗೆ ತುಂಬ ಹ್ಯಾಂಡ್ಸ್ ಎಲ್ಲ ದಪ್ಪ ಇರುತ್ತೆ ಕೆಲವರಿಗೆ ಏನು ತೈಸ್ ದಪ್ಪ ಇರುತ್ತೆ ಸೊ ಈ ಥರದ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ನಾವು ವರ್ಕೌಟ್ಸು ಮಾಡಲೇಬೇಕು ಸೊ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಕರೆಕ್ಟಾಗಿ ವರ್ಕೌಟ್ಸೂ ಮಾಡಬೇಕು ಅಂತ ಸೊ ನಂಗೆ ಡೈಲಿ ಮಾಡೋದಕ್ಕಾಗಿಲ್ಲ ಅಂದ್ರೂ ವೀಕ್ಲಿ ತ್ರೀ ಟೈಮ್ಸ್ ಆದರೂ ಕಂಪಲ್ಸರಿ ಮಾಡಬೇಕು ಅಂತ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಐಡಿಯಾನೂ ಬರುತ್ತೆ ಯಾವ ಥರ ವರ್ಕೌಟ್ಸ್ ಟ್ರೈನರ್ ಹೇಳ್ಕೊಡ್ತಾರೆ ಅದರಿಂದ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಆ್ಯಂಡ್ ಇವತ್ತೇನು ಅಂದರೆ ಮಾರ್ನಿಂಗಿಂದ ಕ್ಲೀನ್ ಮಾಡೋ ಕೆಲಸನೇ ಆಯಿತು ನೋಡಿದ್ರಲ್ಲ ಶ್ರಾವಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಡೈಲಿ ನನಗೆ ಗೆಸ್ಟ್ ಆಗುತ್ತೋ ಅಷ್ಟು ಅಡುಗೆ ಮನೆಯ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಅಂದರೆ ವೀಕ್ಲಿ ಒಂದು ಸಲ ಆ ಥರ ಬಾ ಸ್ಟೋರೇ ಸ್ಟೋರೇಜ್ ಬಾಕ್ಸಸ್ ಏನಿರುತ್ತಲ್ಲ ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ತಾನೆ ಇರ್ತೀನಿ ಆ್ಯಂಡ್ ನಾವು ಯೂಸ್ ಮಾಡಿರೋಂಥ ಸ್ಟ್ಯಾಂಡ್ಸು ಅಂಥವನ್ನೆಲ್ಲ ಯೂಶ್ವಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಸೊ ಹಾಗಾಗಿ ನನಗೆ ಜಾಸ್ತಿ ಅಷ್ಟೊಂದೇನು ಕ್ಲೀನ್ ಮಾಡೋದೇನು ಇರಲಿಲ್ಲ ಸೊ ನಾನು ಫಸ್ಟು ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ ಆಮೇಲೆ ನಮ್ಮ ಮನೇಲಿ ಮೇಡಿದಾರಲ್ಲ ಅವರು ಹೆಲ್ಪ್ ಮಾಡಿದರು ಮೆಷ್ಗಳು ಮತ್ತು ವಿಂಡೋಸು ಡೋರ್ಸು ಈ ಥರದ್ನೆಲ್ಲ ಚೆನ್ನಾಗಿ ನೀಟಾಗಿ ಒರೆಸ್ಕೊಡ್ತಾರೆ ಸೊ ನಾನು ಯೂಶ್ವಲಿ ಒಂದು ಫಿಫ್ಟೀನ್ ಡೇಸ್ಗೆ ಒಮ್ಮೆ ಈ ಥರನೂ ಮಾಡಿಸ್ತಿರ್ತೀನಿ ಸೊ ಹಂಗಾಗಿ ಎಕ್ಸ್ಟ್ರಾ ಮತ್ತೆ ಏನೂ ಮಾಡೋ ಅಂಥದ್ದು ಏನು ಕ್ಲೀನಿಂಗ್ ಅಷ್ಟೊಂದು ಇರಲಿಲ್ಲ ಸೊ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಆದರೂ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಅಂದರೆ ಶೆಲ್ಫ್ಸ್ ಆಗಿರ್ಬೋದು ಜಸ್ಟ್ ಪಾತ್ರೆ ಎಲ್ಲ ಜೋಡ್ಸ್ಬೇಕಾದ್ರೆ ಒಂಚೂರು ಹಸಿ ಬಟ್ಟೆಯಿಂದ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅವಾಗಿಂದ ಅವಾಗೆ ಪಾತ್ರೆ ಜೋಡ್ಸ್ಕೋಬೇಕಾದ್ರೆ ಇಟ್ಕೊಳ್ಳೋದು ಅಂಡ್ ನಾವು ಯೂಸ್ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ವಸ್ತುಗಳಾಗಿರ್ಬೋದು ಅಥವಾ ಲಿವಿಂಗ್ ಏರಿಯಾ ಇರುವಂಥ ಟಿ ವಿ ಸೋಫಾ ಮತ್ತೇನು ಟೇಬಲ್ಸ್ ಈ ಥರ ಶೋ ಪೀಸೆಲ್ಲ ಇಟ್ಟಿರ್ತೀವಲ್ಲ ಅಂಥವನ್ನೆಲ್ಲ ಅಟ್ಲೀಸ್ಟ್ ಒನ್ ವೀಕ್ಲಿ ಟೂ ಟೈಮ್ಸು ಹಂಗೆ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮನೆಯೂ ನೀಟಾಗಿರುತ್ತೆ ಆ್ಯಂಡ್ ಈ ಥರ ಎಕ್ಸ್ಟ್ರಾ ಬರ್ಡನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಬರೋದಿಲ್ಲ ಸೊ ಇದು ಒಂದು ನಾನು ಟಿಪ್ಪನ್ನ ಫಾಲೋ ಮಾಡ್ತೀನಿ ಮೊದಲಿಂದನೂ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಸೊ ನಂದೆಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಅದು ಬೇರೆ ವರ್ಕೌಟ್ಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ವರ್ಕೌಟ್ಸ್ ಬೇರೆ ಮಾಡಿದ್ದೆ ಹಂಗಾಗಿ ಒಂಚೂರು ಬಾಡಿ ಕ್ರ್ಯಾಂಪ್ಸ್ ಆಗ್ತಾ ಇತ್ತು ಸೊ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಒಂದು ವೆಯ್ಟ್ ಲಾಸ್ ಸ್ಮೂತಿನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಆ್ಯಪಲ್ ಸ್ಮೂತಿನ ಮಾಡ್ಕೊಂಡಿದ್ದೆ ಆ ಸ್ಮೂತಿಗೆ ಒಂದು ಅರ್ಧ ಆ್ಯಪಲು ಎರಡು ವಾಲ್ನಟ್ಟು ಎರಡು ಖರ್ಜೂರ ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿ ಹಾಲನ್ನ ಯೂಸ್ ಮಾಡಿದ್ದೆ ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಮತ್ತೇನು ಏನು ಹಾಕೋದಕ್ಕೆ ಹೋಗಿರಲಿಲ್ಲ ಸೊ ಇವನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ನಿಮ್ಗೆ ಬೇಕಿದ್ದರೆ ಇನ್ನು ಮೇಲೆ ಸೀಟ್ಸ್ ಅವನ್ನೆಲ್ಲ ಹಾಕ್ಕೊಂಡು ತೊಗೊಳ್ಬೋದು ತುಂಬಾ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ತುಂಬ ನ್ಯೂಟ್ರಿಷಿಯಸ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೆ ಹಾಗಾಗಿ ಹೊಸ ನೈಟ್ ಡ್ರೆಸ್ ಇದು ಸೊ ಹಾಕೊಂಡಾಗ ನನಗೆ ಚೆನ್ನಾಗೆ ಏನು ಯೂಶ್ವಲಿ ನಾನು ಡಾರ್ಕ್ ಕಲರ್ಸ್ನ ತೊಗೊಳ್ತಾ ಇರ್ತೀನಿ ಲೈಟ್ ಕಲರ್ಸ್ ಬೇಗನೆ ಕೊಳೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ನಾನು ಡ್ರೆಸ್ಗೆಲ್ಲ ಏನು ಒರೆಸ್ಕೊಳ್ಳೋದು ಆ ಥರ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ನಾನು ಲೈಟ್ ಕಲರ್ಸ್ನ ಪ್ರಿಫರ್ ಮಾಡಲ್ಲ ಬಟ್ ಇದು ನನಗೆ ಲೈಟ್ ಕಲರ್ಸ್ ಯಾಕೋ ತುಂಬಾ ಇಷ್ಟ ಆಯಿತು ಈ ಸಲ ತೆಳ್ಳಗೆ ಬೇರೆ ಆಗಿದ್ದೀನಿಲ್ಲ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೇಗೆ ಕಾಣಿಸ್ತಿದೆ ಹೇಳಿ ಆ್ಯಂಡ್ ಕಲರ್ ಚೆನ್ನಾಗಿದೆ ಸೊ ಇದೂ ನಾನು ಅಲ್ಲಿ ತೊಗೊಂಡಿದ್ದೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಆ್ಯಂಡ್ ನಾನು ಬ್ರೇಕ್ಫಾಸ್ಟೇ ತುಂಬ ಲೇಟಾಗಿ ಮಾಡ್ಕೊಂಡಿದ್ದೆ ಸ್ಮೂತಿನ ಸೊ ಊಟಕ್ಕೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಏನು ಮಾಡಿದೆ ಅಂತಂದರೆ ರೊಟ್ಟಿ ಫ್ರೈ ಅಂತೇಳಿ ಮಾಡ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಜೋಳದ ರೊಟ್ಟಿನ ತುಂಬ ತೆಳುವಾಗಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಲ್ಯನ ಹಾಕ್ತಾರೆ ಅದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿರ್ತಾರಲ್ಲ ಜಸ್ಟ್ ಸಾಲ್ಟೆಡ್ ಟೈಪು ಆ ಥರದ್ದು ಆ ಥರದ್ದು ಎಲ್ಲ ಕೊಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೊಡ್ತಾರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ತಿನ್ನೋಣ ಮಧ್ಯಾಹ್ನಕ್ಕೆ ಹೇಗೋ ರೊಟ್ಟಿನೇ ತಿಂತಿರ್ತೀನಲ್ಲ ಸೊ ಡೈಲಿ ಹಾಗಾಗಿ ರೊಟ್ಟಿ ಫ್ರೈನ ತೊಗೊಂಡು ಬಂದು ತಿನ್ವಿ ಮಧ್ಯಾಹ್ನ ಲಂಚು ಇದಾಗಿತ್ತು ಆ್ಯಂಡ್ ಯಾರಿಗೆಲ್ಲ ಈ ಥರ ಖಡಕ್ ರೊಟ್ಟಿ ಇಷ್ಟ ಆಗುತ್ತೆ ಹೇಳಿ ನನಗಂತೂ ಫೇವ್ರೇಟು ಆ್ಯಂಡ್ ಇನ್ನೂ ಒಂದು ಗೊತ್ತಾ ಖಡಕ್ ರೊಟ್ಟಿನ ನಾವು ತಿನ್ನೋದ್ರಿಂದ ತುಂಬ ಹೊತ್ತು ಹುಟ್ಟೆ ಅಶ್ವಾಗೋದಿಲ್ಲ ನೀವು ಬೇಕಿದ್ದರೆ ಅಬ್ಸರ್ವ್ ಮಾಡಿ ನೋಡಿ ಯಾಕಂದರೆ ಖಡಕ್ ರೊಟ್ಟಿನ ನಾವು ತುಂಬ ಹೊತ್ತು ಚೀವ್ ಮಾಡ್ತೀವಿ ಸೊ ಬೇಗ ಬೇಗ ತಿನ್ನೋದಕ್ಕಾಗೋದಿಲ್ಲಲ್ಲ ನಾರ್ಮಲ್ ರೊಟ್ಟಿ ಅಂದರೆ ಬೇಗನೆ ತಿನ್ಬಿಡ್ತೀವಿ ಬಟ್ ಅದೇ ಖಡಕ್ ರೊಟ್ಟಿನ ಸ್ವಲ್ಪ ಜಾಸ್ತಿ ಹೊತ್ತು ಹಗ್ ಹಗದು ತಿನ್ನೋದ್ರಿಂದ ಸೊ ಅದು ಏನಾಗುತ್ತೆ ಅಂದರೆ ನಮ್ಮ ಮೈಂಡಿಗೆ ಸಿಗ್ನಲ್ ಕೊಡುತ್ತೆ ಸೊ ತುಂಬ ಹೊತ್ತು ನಾವು ಊಟ ಮಾಡ್ತಾ ಇದ್ದೀವಿ ಸೊ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅನ್ನೋ ಸಿಗ್ನಲ್ ಹೋಗ್ಬಿಟ್ಟು ನಮಗೆ ಫಿಲ್ಲಿಂಗ್ ಫೀಲಿಂಗ್ ಕೊಡುತ್ತೆ ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಹಂಗೆ ಅನಿಸುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಏನು ಅಂತಂದರೆ ಅದೇ ಕ್ಲೀನ್ ಮಾಡಿದ್ವಲ್ಲ ಮೆಶು ಅವೆಲ್ಲ ತೋರಿಸ್ತಾ ಇದ್ದೆ ಆ್ಯಂಡ್ ಮನೆಗೆ ಹಾಕಿರೋಂಥ ಕರ್ಟನ್ಸ್ ಏನೂ ಇದ್ದಾವಲ್ಲ ಡೋರ್ಗೆ ಮತ್ತು ವಿಂಡೋಸ್ಗೆಲ್ಲ ಕರ್ಟನ್ಸ್ ಹಾಕಿದ್ದೆ ಅದನ್ನೆಲ್ಲನೂ ನಾನು ಏನು ಮಾಡ್ತಿದ್ದೆ ಅಂದರೆ ಕೈಯಿಂದನೇ ವಾಶ್ ಮಾಡ್ತಾಯಿದ್ದೆ ಎವ್ರಿ ಟೈಮ್ ಬಟ್ ವಾಷಿಂಗ್ ಮಿಷಿನಲ್ಲಿ ಹಾಕಿ ನೋಡೋಣ ಈ ಸಲ ಅಂತ ಹೇಳ್ಬಿಟ್ಟು ನನಗೇನು ಭಯ ಆಯಿತು ಈ ಥರ ರಿಂಗ್ಸ್ ಎಲ್ಲ ಹೋಗಿಬಿಡುತ್ತೆ ನಾವು ವಾಷಿಂಗ್ ಮೆಷಿನಲ್ಲಿ ಹಾಕಿಬಿಟ್ರೆ ಅಂತೇಳಿ ಹಾಕ್ತಿರ್ಲಿಲ್ಲ ಬಟ್ ಈ ಸಲ ನೋಡೋಣ ಅಂತ ಹಾಕ್ತೆ ಬಟ್ ಏನೂ ಆಗಿರಲಿಲ್ಲ ಅಂದರೆ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಕರ್ಟನ್ಸ್ ಎಲ್ಲ ಹಾಗಾಗಿ ಏನೂ ಆಗಿರಲಿಲ್ಲ ನೆಕ್ಸ್ಟು ನಾನು ಒಂದು ಅಜಿಯೋ ಅಲ್ಲಿ ಆರ್ಡ್ರ್ ಮಾಡಿದ್ದೆ ಬ್ಲೂ ಕಲರ್ ಏನು ಸಾಲಿಡ್ ಬ್ಲೂ ಕಲರ್ ಇದೆ ಅಲ್ಲ ಪ್ಲೇನು ಆ ಕರ್ಟನ್ ಮಾತ್ರ ರಿಂಗ್ಸ್ ಏನೂ ಹೋಗಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಅದನ್ನು ಅಜಿಯೋ ಅಲ್ಲಿ ತೊಗೊಂಡಿದ್ದೆ ನಾನು ಈ ಥರ ಅದು ಕೊಟ್ಟಿರೋಂಥ ವೈಟ್ ಕಲರ್ದೇನಿರುತ್ತಲ್ಲ ಒಂಥರ ಪೇಪರ್ ಥರ ಇತ್ತು ಅದು ಆ ಥರದ್ದು ಮಾತ್ರ ಹೋಯಿತು ಹಿಂದ್ಗಡೆದು ಸೊ ಒಂದು ಕರ್ಟನ್ಸ್ಗೂ ರಿಂಗ್ ಏನು ಓಪನ್ ಆಗದೆ ಚೆನ್ನಾಗಿ ಆಗಿತ್ತು ಸೊ ನಮ್ಮ ವಾಷಿಂಗ್ ಮಿಷಿನಲ್ಲಿ ಡೆಲಿಕೇಟ್ ಆಪ್ಷನ್ಸ್ ಇದೆ ಸೊ ಹಂಗಾಗಿ ನಾನು ಡೆಲಿಕೇಟ್ಗೆ ಇಟ್ಟು ವಾಶ್ ಮಾಡಿದೆ ಚೆನ್ನಾಗಾಗಿದ್ವು ಸೊ ಎಲ್ಲ ಮಾಡಬೇಕಾದ್ರೆ ಎಲ್ಲ ತಿಂಗ್ಸ್ನೂ ತೆಗೆದು ನೀಟಾಗಿ ಒರೆಸಿ ಇಟ್ಟಿದ್ವಲ್ಲ ಅದೆಲ್ಲ ಆರಿದ ಮೇಲೆ ನಾನು ಮತ್ತೆ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಇಲ್ಲೇನು ಅಂತಂದರೆ ಇವೆಲ್ಲನೂ ನಾನೇನು ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ನಮ್ಮ ಮನೆಯವ್ರದ್ದು ಪ್ರೈಸಸ್ಸು ಅಂದರೆ ಸ್ಪೋರ್ಟ್ಸಲ್ಲಿ ವಿನ್ ಆಗಿರೋವಂಥದ್ದು ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಸೊ ಯೂಶ್ವಲಿ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಬರ್ತಾನೆ ಇರುತ್ತೆ ನನ್ನ ಮನೇಲಿ ಪ್ಲೇಸೇ ಇಲ್ಲ ಎಲ್ಲಿ ತೊಗೊಂಡು ಬಂದಿರ್ತೀಯ ನೀನು ಅಂತೇಳಿ ನಾನು ಆರಾಧ್ಯ ಅವ್ರ ಪಪ್ಪಾಗ ಹೇಳ್ತಾನೆ ಇರ್ತೀವಿ ಸೊ ಈ ಒಂದು ರ್ಯಾಕ್ ಎಲ್ಲ ಅವ್ರಿಗೆ ಅವ್ರದ್ದು ಪ್ರೈಸಸ್ ಇಡಬೇಕಂತಲೇ ಈ ರ್ಯಾಕ್ನ ಇಟ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಆ್ಯಂಡ್ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿಲ್ಲ ಬ್ಲ್ಯಾಕ್ ಕಲರ್ದು ಗಣೇಶ ಅದಂತೂ ನನಗೆ ತುಂಬಾ ಇಷ್ಟ ತುಂಬ ಕ್ಯೂಟಾಗಿದೆ ಇದನ್ನು ನಾವು ಮಂತ್ರಿ ಮಾಲ್ಗೆ ಹೋದಾಗ ತೊಗೊಂಡು ಬಂದಿರೋದು ನೆಕ್ಸ್ಟ್ ಬಂದುಬಿಟ್ಟು ಬುದ್ಧ ಇದೆ ಅಲ್ಲ ಅದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಇನ್ನು ಒಂದು ಕೃಷ್ಣ ಸೊ ಕೃಷ್ಣ ಬಂದು ವೈಟ್ ಕಲರ್ ತುಂಬ ಚೆನ್ನಾಗಿದೆ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಸೊ ಅವಾಗ ತೊಗೊಂಡು ಇದು ಸೊ ಈ ಥರ ಚಿಕ್ಕ ಪುಟ ಆರ್ಗನೈಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ ಆ್ಯಂಡ್ ಹೇಳಿದ್ನಲ್ಲ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಈವ್ನಿಂಗು ಜಿಮ್ಮಿಗೆ ಬಂದೆ ಫೈವ್ ಓ ಕ್ಲಾಕಿಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಸಲ ಬೇಗನೆ ಬರೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಏನಂದರೆ ಮಾರ್ನಿಂಗಲ್ಲಿ ತುಂಬಾ ರಶ್ ಇರುತ್ತೆ ನನಗೆ ಮಾರ್ನಿಂಗ್ ಟೈಮ್ ಹೋಗೋದಕ್ಕಾಗೋದಿಲ್ಲ ಈವ್ನಿಂಗ್ ಅಂದರೆ ಅಜ್ಜಿ ಸ್ವಲ್ಪ ಲಡ್ಡುನ ಕರ್ಕೊಂಡು ಪಾರ್ಕಿಗೆಲ್ಲ ಹೋಗಿರ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಫ್ರೀ ಸಿಗುತ್ತೆ ಸೊ ಹಾಗಾಗಿನೇ ಈ ಟೈಮಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಬಂದಿರೋದು ಬಟ್ ಒಂದು ನೆನಪಿಟ್ಕೊಳ್ಳಿ ವರ್ಕೌಟ್ಸು ಮಾರ್ನಿಂಗ್ ಆದರೂ ಮ ಮಾಡ್ಬೋದು ಈವ್ನಿಂಗ್ ಆದರೂ ಮಾಡ್ಬೋದು ಬಟ್ ಯಾವಾಗ ಮಾಡಿದ್ರು ನೀವು ಏನು ತಿಂದಿರಬಾರ್ದು ಅಂದರೆ ಮಿನಿಮಮ್ ತ್ರೀ ಅವರ್ಸ್ ಬಿಫೋರು ಏನೂ ತಿಂದಿರಬಾರ್ದು ಲೈಕ್ ಹೆವಿ ಮೀಲ್ಸ್ ಎಲ್ಲ ಮಾಡ್ತೀವಲ್ಲ ಊಟ ಎಲ್ಲ ಸೊ ಅದನ್ನೆಲ್ಲ ನೀವು ಒಂದು ತ್ರೀ ಅವರ್ಸ್ ಬಿಫೋರೇ ಮಾಡ್ಕೊಂಡಿರಬೇಕು ಆ ಥರ ಗ್ಯಾಪ್ ಇತ್ತು ಅಂದರೆ ನೀವು ವರ್ಕೌಟ್ಸ್ ಮಾಡ್ಬೋದು ಸೊ ಇಲ್ಲಿ ನೋಡಿ ನಾನು ಕೆಲವೊಂದು ವರ್ಕೌಟ್ಸ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಹಳೆ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಆ್ಯಂಡ್ ಈ ಥರ ರೆಗ್ಯುಲರ್ ಆಗಿ ನಿಮಗೂ ಶೇರ್ ಮಾಡ್ತಾ ಇದ್ದರೆ ಹೊಸ ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು ಆ್ಯಂಡ್ ಮಾಡೋರ್ಗೆ ಮೋಟಿವೇಶನ್ ಥರ ಇರುತ್ತೆ ಆ್ಯಂಡ್ ಯಾವ್ಯಾವ ಥರ ನಾನು ಮಾಡ್ತಾ ಇದ್ದೀನಿ ಎಕ್ಸಸೈಸಸ್ಸು ಅಂಥೇಳಿ ಮನೆಯಲ್ಲೇ ಮಾಡೋವಂಥ ಎಕ್ಸಸೈಸಸ್ ಇವೇನು ಮತ್ತು ಜಿಮ್ಗೆ ಹೋಗಿ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ಟ್ರೈನರ್ ಇರೋದರಿಂದ ನಾವೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಸೊ ಪ್ರತಿಯೊಂದೂ ನೋಡಿ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಟ್ನೆಲ್ಲ ಕಡಿಮೆ ಮಾಡಿಕೊಂಡು ಸ್ಟ್ರೆಂತ್ನೂ ಬರುತ್ತೆ ಈ ಥರ ನಾವು ವರ್ಕೌಟ್ಸ್ ಎಲ್ಲ ಮಾಡಿದ್ರೆ ಸ್ಟ್ರೆಂತ್ ಬರುತ್ತೆ ಆ್ಯಂಡ್ ಫಿಟ್ ಆಗಿರುತ್ತೆ ಸೊ ಇವತ್ತು ನಂದು ಸೆಕೆಂಡ್ ಡೇ ಆಗಿತ್ತು ಜಿಮ್ಗೆ ಹೋಗಿ ನಿನ್ನೆ ನಾನು ಹೋಗಿದ್ನಲ್ಲ ಸೊ ಶೂಟ್ ಮಾಡೋದಕ್ಕೇನೂ ಆಗಿರಲಿಲ್ಲ ನನಗೆ ಇವತ್ತು ಆರಾಧ್ಯನೂ ಜೊತೆಗೆ ಬಂದಿದ್ಲು ಹಾಗಾಗಿ ಅವ್ರು ಅವಳೊಂದು ಚೂರು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಹೇಳಿದ್ದೆ ಸೊ ಸ್ಟಾರ್ಟಿಂಗ್ ಎಲ್ಲ ಹಂಗಾಗಿ ಓನ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ಸೇ ಮಾಡಿಸ್ತಾ ಇದ್ದಾರೆ ಗೆ ಹೆವಿ ವರ್ಕೌಟ್ಸ್ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಜಸ್ಟ್ ಈ ತರ ಬೇಸಿಕ್ಸ್ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಬರೀ ಕ್ಲೀನಿಂಗ್ ಕೆಲಸನೇ ಇತ್ತಲ್ಲ ಹಂಗಾಗಿ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿರ್ಲಿಲ್ಲ ಸೊ ಸಾಯಂಕಾಲ ಪೂಜೆ ಆಯಿತು ఆ పుల్ పుల్ పెనక్తా ఇర్ యాదే ఊ మారుగా ఉటో శ్రావణం అందుబట్టి నేను సండే ఇందేనే అమ్మాసే అస్టడీస్ నాకేం నిబిడరా ఆ మై నాన్ వెజ్ ఏదలా కెనొదిరా ఇల్లు ఇడ్స్ అంటే నాకు బొమ్మనే ఇష్ట ఏకేష్ తనిరే डांसिंग जास्ती करगा थैंक यू बाय मी हेनवी अपा एग जस्टందిरे जास्ती रंद आबा कदी मत आबा दो ना का आ विष्टे इनाम 3 3 डेस काली करा रे आ हाय मत आई तो बरतते ನೋಡಿದ್ರಲ್ಲ ಎಗ್ಸ್ ತೊಗೊಂಬರ್ರಿ ಅಂತಂದರೆ ಎಷ್ಟೊಂದು ಎಗ್ಸ್ ತಗೊಂಬಂದ್ಬಿಟ್ಟಿದ್ದಾರೆ ಆ್ಯಂಡ್ ಶ್ರಾವಣದಲ್ಲಿ ನಾವು ವೆಜ್ ತಿನ್ನೋದಿಲ್ಲ ಎಗ್ಸ್ ಆಗಲಿ ವೆಜ್ ಆಗಲಿ ಬಟ್ ಅವ್ರು ನೋಡಿದರೆ ಎಷ್ಟೊಂದು ತಂದ್ಬಿಟ್ಟಿದ್ದಾರೆ ಸೊ ಹೆಂಗೋ ನೈಟ್ ಎಗ್ಸ್ನ ಎಗ್ಸ್ನ ಯೂಸ್ ಮಾಡಿಕೊಂಡು ಏನಾದರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಏನು ಅರ್ಧ ಕಟ್ಟಷ್ಟು ಈರುಳ್ಳಿ ಪಲ್ಯ ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಲ್ಲ ಈರುಳ್ಳಿ ಸೊಪ್ಪು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋದು ಅದನ್ನೆರಡು ಹಾಕ್ಬಿಟ್ಟು ನಾನು ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಲೈಟಾಗಿ ಜಾಸ್ತಿ ಇಲ್ಲ ಲೋ ಫ್ಲೇಮಲ್ಲಿ ಫ್ಲೈ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಅಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಲ್ಲೇನು ಅಂತಂದರೆ ಏನೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೆ ಬಟ್ ಅದು ಲಾಸ್ಟಿಗೆ ಏನಾಯ್ತು ಅಂತ ನೋಡಿ ಫಸ್ಟು ಎರಡು ಎಗ್ಗಿಂದು ವೈಟ್ ಅಷ್ಟೇ ತೊಗೊಂಡು ಅದನ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ಅದು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಸೊಪ್ಪಿಗೆ ಹಾಕಿದ್ದೆ ಹಾಗೆ ಹಾಕಿದೆ ನಾನು ಆ್ಯಕ್ಚುಲಿ ಏನು ಮಾಡಬೇಕಿತ್ತು ಅಂದರೆ ಸೊಪ್ಪನ್ನೆಲ್ಲ ತೆಗೆದು ಆಮ್ಲೆಟ್ ಹಾಕಿ ಆಮೇಲೆ ಇದ್ರ ಮೇಲೆ ಹಾಕಬೇಕಿತ್ತು ಬಟ್ ನಾನು ಡೈರೆಕ್ಟ್ ಹಂಗೆ ಹಾಕಿಬಿಟ್ಟಿದ್ದೀನಿ ಸೊಪ್ಪು ಮೇಲೆ ಆಮೇಲೆ ಎರಡು ಎಗ್ಗಿಂದು ಯೋಳಕ್ಕೆ ಇರುತ್ತಲ್ಲ ಅದನ್ನು ಮಾತ್ರ ಮಿಡಿಲ್ ಹಾಕಿ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಆಮೇಲೆ ತೆಗಿಬೇಕಾದ್ರೆ ಪ್ಯಾನು ಸ್ವಲ್ಪ ಅಷ್ಟೊಂದು ಇದು ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಟಿಕ್ ಆಗಿಬಿಡ್ತು ಇರಲಿ ಬಿಡು ಹಿಂಗೋ ನಾವು ಇದು ಎಲ್ಲ ತಿನ್ನೋದು ಅಂತ ಅಂದ್ಬಿಟ್ಟು ಈ ಥರದ್ದು ಮಾಡಿಕೊಂಡು ನೈಟ್ ಡಿನ್ನರ್ಗೆ ಲೋ ಕ್ಯಾಲೋರಿ ಮತ್ತು ಹೈ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್ ಇರುವಂಥ ಡಿನ್ನರ್ನ ಮಾಡ್ಕೊಂಡಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಳ್ಳು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಕ್ರಂಚಿಯಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಈ ಥರದನ್ನ ನೀವು ಡಿನ್ನರ್ಗೆ ಪ್ರಿಫರ್ ಮಾಡ್ಬೋದು ಕೆಲವೊಬ್ರು ಎಗ್ಗಿಂದು ಏನು ಎಲ್ಲೋ ಪಾರ್ಟ್ ಏನಿರುತ್ತಲ್ಲ ಯೋಲ್ಕ್ ಅದನ್ನು ತಿನ್ನೋದಿಲ್ಲ ಹೈ ಕೊಲೆಸ್ಟ್ರಾಲ್ ಯಾರಿಗೆಲ್ಲ ಇರುತ್ತಲ್ಲ ಅಂಥವ್ರು ಅವಾಯ್ಡ್ ಮಾಡಿಬೇಕಿದ್ರೆ ನಾರ್ಮಲಾಗಿ ಹೆಲ್ದಿ ಏನೂ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದರು ಆರಾಮಾಗಿ ಎರಡು ಎಗ್ ಯೋಲ್ಕನ್ನ ತಿನ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಸೊ ಈ ಥರ ಇತ್ತು ನೋಡಿ ನಂದು ಇವತ್ತಿನ ಡೇ ಎಲ್ಲ ಯಾವ ರೀತಿಯಾಗಿ ಆಯಿತು ಆ್ಯಂಡ್ ಏನೇನೆಲ್ಲ ತೊಗೊಂಡೆ ನಾನು ಮತ್ತೆ ಯಾವ ರೀತಿಯಾಗಿ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಏನೆಲ್ಲ ವರ್ಕೌಟ್ಸ್ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆನ್ಸರ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ವರೆಗೂ ಟೇಕ್ ಕೇರ್ ಬಾಯ್